ಸರ್ಕಾರಿ ಜೈಲಿಗೆ ಬಂದ್ರು ಗೆಳತಿ ಮರೆಯದ ದಾಸ. ಆತ್ಮೀಯರ ಬಳಿ ದಾಸನಿಂದ ಭಾರಿ ಬೇಸರ ಆಗಿರುವಂತ ವ್ಯಕ್ತವಾಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆರೋಪಿಯಾಗಿ ಗುರುತಿಸಿಕೊಂಡಿರುವಂತಹ ದರ್ಶನ್, ರೇಣುಕಾಸ್ವಾಮಿ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಜೈಲಿನಲ್ಲಿದ್ದಾರೆ. 100 ಡೇಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಜೈಲಿನಲ್ಲಿ. ಜೈಲಿನಲ್ಲಿರುವಂತಹ ದರ್ಶನ್ಗೆ ಗೆಳತಿ ಪವಿತ್ರಾ ಗೌಡ ಬಗ್ಗೆನೆ ಚಿಂತೆ ಎನ್ನಲಾಗ್ತಾ ಇದೆ. ಆತ್ಮೀಯರ ಬಳಿ ಗೆಳತಿಯ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪತ್ನಿ ಹಾಗೆ ಕುಟುಂಬಸ್ಥರು ಬಂದಾಗ ಪವಿತ್ರಾ ಬಗ್ಗೆ ಚಕಾರ ಎತ್ತೋದಿಲ್ಲ, ಎತ್ತಿದ್ರೆ ಮಾತಾಡದೇ ಇಲ್ಲ. ಕುಟುಂಬಸ್ಥರನ್ನ ಬಿಟ್ಟು ಯಾರೇ ಬಂದ್ರೂ ಪವಿತ್ರಾ ಬಗ್ಗೆ ವಿಚಾರಿಸ್ತಾ ಇದ್ದಾರಂತೆ. ಕೆಟ್ಟರು ಇನ್ನೂ ಬುದ್ಧಿ ಬಂದಿಲ್ವಾ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಪವಿತ್ರಾ ಗೌಡಾಳಿಂದಲೇ ನಟ ದರ್ಶನ್ ಅವರು ಈ ರೀತಿಯಾದಂಥ ಒಂದು ಸನ್ನಿವೇಶವನ್ನ ಎದುರಿಸುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಆದರೂ ಕೂಡ ಎಲ್ಲೊಂದು ಕಡೆ ಬುದ್ಧಿ ಬರಲಿಲ್ವಾ ಅಂತ. ಎಸ್, ಬಳ್ಳಾರಿ ಜೈಲಲ್ಲಿ ದಾಸ ಇರುವಂಥದ್ದು ಈಗಾಗಲೇ ಸರಿವಾಸವನ್ನು ಅನುಭವಿಸ್ತಾ ಪಶ್ಚಾತ್ತಾಪದ ನೋವುಗಳನ್ನು ನುಂಗ್ತಾ ಇದ್ದಾರೆ. ಆದರೆ ಈಗ ಕುಟುಂಬಸ್ಥರು ಬಂದರೆ ಅದ್ರ ಬಗ್ಗೆ ಮಾತಾಡೋದಿರಲಿ, ಅವ್ರ್ಯಾರೋ ನಾನು ಯಾರೋ ಅನ್ನೋ ಥರ ಇರ್ತಾರೆ, ಇರಲೇಬೇಕು, ಸಿಚುವೇಶನ್ ಹಾಗಿದೆ. ಬಟ್ ಯಾರಾದರೂ ಎಕ್ಸೆಪ್ಟ್ ಕುಟುಂಬಸ್ಥರು ಬಂದರೆ ಪವಿತ್ರಾ ಗೌಡ ಹೇಗಿದ್ದಾರೆ, ಅಲ್ಲಿ ಹೆಂಗೆ ಜೀವನವನ್ನು ಕಳೀತಾ ಇದ್ದಾರೆ, ಅವರಿಗೆ ಬೇಲ್ ಆಯ್ತಾ ಏನು ಅಂತ ವಿಚಾರಿಸ್ತಾ ಇದ್ದಾರಂತೆ. ಈಗ ನೋಡಿ, ಒಂದು ಕಡೆ ದರ್ಶನ್ ಅವರು ಒಂದು ವೈಭವದ ಜೀವನವನ್ನು, ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡಿದ್ದಂಥವರು, ಐಷಾರಾಮಿ ಕಾರು, ಬಂಗಲೆ, ಆಳು ಕಾಳು, ಸಿನಿಮಾ, ಜಿಮ್ಮು, ಏನು ಬೇಕೋ ಅದು, ಕಷ್ಟಪಟ್ಟಿದ್ರೂ ಅದೇ ರೀತಿಯಾಗಿ ಸುಖದ ವೈಭೋಗದ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಯಾವಾಗ ಈ ಥರ್ಡ್ ಪಾರ್ಟಿ ಎಂಟ್ರಿ ಆಯಿತು, ಅಥವಾ ಪವಿತ್ರಾ ಗೌಡ ಅನ್ನುವಂಥ ನಟಿ ಎಂಟರಿ ಆಯಿತು ದರ್ಶನ್ ಅವರ ಜೀವನದಲ್ಲಿ, ಆಗಿದ್ದೆಲ್ಲವೂ ಕೂಡ ವಿಪರ್ಯಾಸ. ಒಬ್ಬರ ಕೊಲೆ ಕೇಸ್ನಲ್ಲಿ ಸಿಲುಕಾಕ್ಕೊಂಡು ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ರು ಕೂಡ, ಅದೇನೋ ಒಂಥರ ಅಮರ ಪ್ರೇಮಿಗಳೇನೋ ಗೊತ್ತಿಲ್ಲ. ಆದರೂ ಕೂಡ ಪವಿತ್ರಾ ಗೌಡ ಅವರ ನೆನಪಲ್ಲೇ ಇದ್ದಾರೋ ಏನೋ ಅದೂ ಗೊತ್ತಿಲ್ಲ. ಬಟ್ ಬಳ್ಳಾರಿ ಜೈಲಿಗೆ ಬರೋರು ಹೋಗೋರ ಹತ್ರ ಎಲ್ಲ ಕೇಳ್ತಾ ಇದ್ದಾರಂತೆ, ಪವಿತ್ರಾ ಗೌಡ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ, ಬೇಲ್ ಏನಾದರೂ ಆಯ್ತಾ, ಬೇಲಿಗೆ ಅಪ್ಲೈ ಮಾಡಿದ್ರು ಏನಾಯ್ತು, ಬೇಲ್ ರಿಜೆಕ್ಟ್ ಆಯ್ತಾ, ಅಥವಾ ಅದರ ಇನ್ಫಾರ್ಮೇಶನ್ಸ್ಗಳನ್ನು ಕೇಳ್ತಾ ಇದ್ದಾರಂತೆ. ಇದೆಲ್ಲ ನೋಡಿ ವಿಜಯಲಕ್ಷ್ಮಿ ಅವ್ರಿಗೆ ಎಷ್ಟು ಬೇಜಾರಾಗಬೇಕು. ಒಂದು ಕಡೆ ಆಕೆ ಪಾಪ ನಟ ದರ್ಶನ್ ಅವರನ್ನು ಬಿಡಿಸ್ಕೊಂಡು ಬರೋದಕ್ಕೆ ಸುತ್ತದೇ ಇರೋ ದೇವಸ್ಥಾನಗಳಿಲ್ಲ, ಹೋಮ ಹವನ ಯಾಗ ಯಜ್ಞಾದಿಗಳನ್ನು ಮಾಡಿಸ್ದೇ ಇರುವಂಥ ದಿನಗಳೇ ಇಲ್ಲ ಅನಿಸುತ್ತೆ. ಹೆಂಡತಿ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ನಟ ದರ್ಶನ್ ಅವರು ಆಗಿದ್ದೆಲ್ಲ ಆಗೋಯ್ತು, ಈಗ ಒಂದು ಕೆಟ್ಟ ಕನಸು ಅಥವಾ ಕೆಟ್ಟ ಗಳಿಗೆ ಅನ್ಕೊಂಡು ಮುಂದಿನ ದಿನಗಳಲ್ಲಾದರೂ ಇದೆಲ್ಲವನ್ನು ಬಿಟ್ಟು ಹೆಂಡತಿ ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ಅವರಿಗೋಸ್ಕರ ನಾನು ಹೇಗಿರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದು ಕಲಿಬೇಕಾಯಿತು. ಬಟ್ ದರ್ಶನ್ ಅವರು ಯಾಕೋ ಕಲಿಯೋ ಹಾಗೆ ಕಾಣಿಸ್ತಾ ಇಲ್ಲ. ನೋಡಿ, ಅವರು ಆಲ್ಮೋಸ್ಟ್ ಅಲ್ಲಿ ಸೊರಗು ಹೋಗ್ಬಿಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಿದ್ದ ದಿನ 107 ಕೆಜಿ ಇದ್ರು, ಬರೋಬ್ಬರಿ 100 ಕೆಜಿ ದಾಟಿಬಿಟ್ಟಿದ್ರು. ಬಟ್ ಈಗ ಅವರ ದೇಹದಲ್ಲೂ ಕೂಡ ತೂಕ ಇಳಿಕೆ ಆಗಿದೆ, ಆರೋಗ್ಯದಲ್ಲೂ ಕೂಡ ಏರುಪೇರು ಆಗ್ತಾನೆ ಇರುತ್ತೆ. ಪ್ರೋಟೀನ್ ಫುಡ್ ಇಲ್ಲ, ಅದಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನು ಬೇರೆ ತಗೊಳ್ತಾ ಇದ್ದಾರೆ, ಅವರನ್ನ ಅವರೇ ಕಾಪಾಡ್ಕೊಳ್ಳೋದಕ್ಕೆ ಈಗ ಒದ್ದಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪವಿತ್ರಾ ಗೌಡ ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ಗಳು ಬರುತ್ತೆ ಏನು ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗುತ್ತೆ.